ಟೀಮ್ ಇಂಡಿಯಾದಲ್ಲಿ ಮೋಸ್ಟ್ ಫಿಟ್ಟೆಸ್ಟ್ ಕ್ರಿಕೆಟರ್ ಯಾರು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲರದ್ದು ಕಾಮನ್ ಆನ್ಸರ್ ವಿರಾಟ್ ಕೊಹ್ಲಿ. ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ ಅತ್ಯಂತ ಫಿಟ್ ಆಟಗಾರ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಬರುತ್ತೆ, ಟೀಮ್ ಇಂಡಿಯಾದ ಮೋಸ್ಟ್ ಅನ್ಫಿಟ್ ಪ್ಲೇಯರ್ ಅಂದರೆ ಫಿಟ್ನೆಸ್ ವಿಚಾರದಲ್ಲಿ ಯಾರು ಅಂದಾಗ ಆಲ್ಮೋಸ್ಟ್ ಎಲ್ಲರೂ ರೋಹಿತ್ ಶರ್ಮಾ ಅಂತಾನೆ ಅಂದ್ಕೊಳ್ತಾರೆ. ಯಾಕಂದರೆ ರೋಹಿತ್ ಶರ್ಮಾ ನೋಡೋಕೆ ತುಂಬ ದಪ್ಪಗಿದ್ದಾರೆ, ಹೀಗಾಗಿ ರೋಹಿತ್ ಶರ್ಮಾ ಫಿಟ್ ಆಗಿಲ್ಲ. ಅಷ್ಟೊಂದು ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ವಿರಾಟ್ ಕೊಹ್ಲಿ ಅಷ್ಟು ಫಿಟ್ ಆಗಿಲ್ಲ ಅಂತಾನೆ ಎಲ್ಲರೂ ಅಂದ್ಕೊಳ್ಳೋದು. ಆದರೆ ರೋಹಿತ್ ಶರ್ಮಾ ಫಿಟ್ ಆಗಿಲ್ಲ ಅಂತ ನಾವು ಅಂದ್ಕೊಂಡಿದ್ರೆ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ವಿರಾಟ್ ಕೊಹ್ಲಿ ಎಷ್ಟು ಫಿಟ್ ಆಗಿದ್ದಾರೋ ರೋಹಿತ್ ಶರ್ಮಾ ಕೂಡ ಅಷ್ಟೇ ಫಿಟ್ ಆಗಿದ್ದಾರೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಟೀಮ್ ಇಂಡಿಯಾದ ಮಾಜಿ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಆಗಿದ್ದಂತಹ ಅಂಕಿತ್ ಕಲಿಯಾರ್ ಅವರು ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅಷ್ಟೇ ಫಿಟ್ನೆಸ್ ಅನ್ನ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಮೇಂಟೈನ್ ಮಾಡಿದ್ದಾರಂತೆ. ಹಾಗಿದ್ರೆ ದಪ್ಪಗಿದ್ರೂ ರೋಹಿತ್ ಶರ್ಮಾ ಫಿಟ್ ಆಗಿದ್ದಾರೆ ಅಂತ ಯಾವ ಆಧಾರದಲ್ಲಿ ಜಡ್ಜ್ ಮಾಡಲಾಗಿದೆ? ರೋಹಿತ್ ಶರ್ಮಾ ಫಿಟ್ನೆಸ್ ಸೀಕ್ರೆಟ್ ಏನು? ಹಾಗೆಯೇ ಯೋಯೋ ಟೆಸ್ಟ್ನಲ್ಲಿ ರೋಹಿತ್ ಪರ್ಫಾರ್ಮೆನ್ಸ್ ಏನು? ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರ ನಡುವಿನ ಫಿಟ್ನೆಸ್ ವಿಚಾರದಲ್ಲಿರೋ ಕಂಪ್ಯಾರಿಸನ್ಗಳೇನು ಇವೆಲ್ಲದರ ಬಗ್ಗೆಯೂ ತಿಳಿಸ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆತರಕ್ಕೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಕಳೆದ ಹಲವು ವರ್ಷಗಳಿಂದ ಫಿಟ್ನೆಸ್ ವಿಚಾರದಲ್ಲಿ ಯಾವಾಗಲೂ ರೋಹಿತ್ ಶರ್ಮಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಲಾಗ್ತಾ ಇತ್ತು. ರೋಹಿತ್ ಬ್ಯಾಟ್ನಿಂದ ರನ್ ಬಂದಿಲ್ಲ ಅಂದರೆ ಮುಗೀತು, ರೋಹಿತ್ರದ್ದು ಓವರ್ ವೆಯ್ಟ್, ಫಿಟ್ನೆಸ್ಸೇ ಮೇಂಟೈನ್ ಮಾಡೋದಿಲ್ಲ, ವಿರಾಟ್ ಕೊಹ್ಲಿಯನ್ನು ನೋಡಿ ಕಲಿಯಲಿ ಅಂತೆಲ್ಲ ಕ್ರಿಟಿಸೈಸ್ ಮಾಡಲಾಗ್ತಾ ಇತ್ತು. ಟ್ರೋಲರ್ಸ್ಗಳಿಗಂತೂ ರೋಹಿತ್ ಆಹಾರವಾಗ್ತಾ ಇದ್ರು. ಇಂಡಿಯನ್ ಕ್ರಿಕೆಟರ್ಸ್ಗಳ ವಿಚಾರಕ್ಕೆ ಬರೋದಾದರೆ ರೋಹಿತ್ ಶರ್ಮಾಗೆ ಆದಷ್ಟು ಬಾಡಿ ಶೇಮ್ ಇನ್ಯಾರಿಗೂ ಆಗಿಲ್ಲ. ರೋಹಿತ್ ಶರ್ಮಾರನ್ನು ಆಲು ಅಂತೆಲ್ಲ ವ್ಯಂಗ್ಯ ಮಾಡಲಾಗ್ತಾ ಇತ್ತು. ಆದರೆ ರಿಯಾಲಿಟಿ ಇಲ್ಲಿ ಬೇರೆ ಇದೆ. ರೋಹಿತ್ ಶರ್ಮಾ ನೋಡೋಕ್ಕೆ ಮಾತ್ರ ಸ್ವಲ್ಪ ದಪ್ಪಗಿದ್ದಾರೆ ಅನ್ನೋದನ್ನು ಬಿಟ್ಟರೆ ಫಿಟ್ನೆಸ್ ವೈಸ್ ವಿರಾಟ್ ಕೊಹ್ಲಿಗೆ ಸರಿಸಮಾನರಾಗಿದ್ದಾರೆ. ಟೀಮ್ ಇಂಡಿಯಾದ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಆಗಿದ್ದಂತಹ ಅಂಕಿತ್ ಕಲಿಯಾರ್ ಹೇಳೋ ಪ್ರಕಾರ ರೋಹಿತ್ ಶರ್ಮಾ ನೋಡೋಕ್ಕೆ ಮಾತ್ರ ಬಲ್ಕಿ ಆಗಿದ್ದಾರೆ, ಆದರೆ ಪ್ರತಿ ಬಾರಿ ಕೂಡ ಯೋಯೋ ಟೆಸ್ಟನ್ನು ಈಸಿಯಾಗಿ ಪಾಸ್ ಆಗ್ತಾರಂತೆ. ಯೋಯೋ ಟೆಸ್ಟ್ ಅನ್ನೋದು ಟಫೆಸ್ಟ್ ಫಿಟ್ನೆಸ್ ಟೆಸ್ಟ್. ಸದ್ಯ ಯಾವುದೇ ಕ್ರಿಕೆಟರ್ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡಿಬೇಕು ಅನ್ನೋದಾದರೆ ಯೋಯೋ ಟೆಸ್ಟನ್ನು ಪಾಸ್ ಆಗಲೇಬೇಕು. ಆ್ಯಕ್ಚುಲಿ ರೋಹಿತ್ ಶರ್ಮಾಗೆ ಯೋಯೋ ಟೆಸ್ಟ್ ಮೂಲಕ ಫಿಟ್ನೆಸ್ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯೋಯೋ ಟೆಸ್ಟ್ ಪಾಸ್ ಆಗದಿದ್ದರೂ ರೋಹಿತ್ ಟೀಮ್ನಲ್ಲಿರ್ತಾರೆ. ಹೇಳಿ ಕೇಳಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಬೇರೆ, ಹಲವು ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್. ಆದರೂ ಕೂಡ ಯೋಯೋ ಟೆಸ್ಟನ್ನು ಮಾತ್ರ ರೋಹಿತ್ ಶರ್ಮಾ ಕಂಪಲ್ಸರಿಯಾಗಿ ಅಟೆಂಡ್ ಆಗ್ತಾರೆ, ಜೊತೆಗೆ ಟೆಸ್ಟ್ನಲ್ಲಿ ಪಾಸ್ ಕೂಡ ಆಗ್ತಾರೆ. ರೋಹಿತ್ ಒನ್ ಆಫ್ ದಿ ಫಿಟ್ಟೆಸ್ಟ್ ಕ್ರಿಕೆಟರ್ ಅಂತ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಅಂಕಿತ್ ಕಲಿಯಾರ್ ಹೇಳಿದ್ದಾರೆ. ಇನ್ನು ಇಂಜುರಿ ವಿಚಾರಕ್ಕೆ ಬರೋದಾದರೆ ವಿರಾಟ್ ಕೊಹ್ಲಿ ತಮ್ಮ ಕೆರಿಯರ್ನಲ್ಲಿ ಇದುವರೆಗೂ ಒಂದೇ ಒಂದು ಬಾರಿ ಕೂಡ ಇಂಜುರಿಯಿಂದಾಗಿ ಮ್ಯಾಚ್ ಮಿಸ್ ಮಾಡಿಕೊಂಡಿಲ್ಲ. ಅಥವಾ ರೋಹಿತ್ ಶರ್ಮಾ ಕೂಡ ಅಷ್ಟೇ, ಆನ್ ಗ್ರೌಂಡ್ ಇಂಜುರಿಯಿಂದಾಗಿ ಮ್ಯಾಚ್ನಿಂದ ಔಟ್ ಆಗಿರೋದು ತುಂಬಾ ಕಡಿಮೆ. ರೋಹಿತ್ ಶರ್ಮಾಗೆ ಪ್ರಾಬ್ಲಮ್ ಆಗಿರೋದು ಅವರ ಶೋಲ್ಡರ್. ರೋಹಿತ್ ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು, ಆ ಪ್ರಾಬ್ಲಮ್ ರೋಹಿತ್ಗೆ ಈಗಲೂ ಇದೆ. ಆದರೆ ರೋಹಿತ್ ಶರ್ಮಾ ಪರ್ಫಾರ್ಮೆನ್ಸ್ ಮೇಲೆ ಅದು ಯಾವುದೇ ನೆಗೆಟಿವ್ ಎಫೆಕ್ಟ್ ಆಗಿಲ್ಲ. ಈ ಹಿಂದೆ ಬಾಂಗ್ಲಾದೇಶ ವಿರುದ್ಧದ ಮ್ಯಾಚ್ ವೇಳೆ ರೋಹಿತ್ ಶರ್ಮಾ ಅವರ ಹೆಬ್ಬೆರಳಿಗೆ ಬಾಲ್ ಬಡಿದು ಭಾರಿ ಇಂಜುರಿ ಆಗಿತ್ತು, ಆದರೂ ಕೂಡ ಬ್ಯಾಂಡೇಜ್ ಹಾಕ್ಕೊಂಡು ರೋಹಿತ್ ಶರ್ಮಾ ನಂತರ ಕ್ರೀಸ್ಗೆ ಇಳಿದು ಬ್ಯಾಟಿಂಗ್ ಮಾಡಿದರು. ಸೊ ರೋಹಿತ್ ಶರ್ಮಾ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇನ್ನು ರೋಹಿತ್ ಶರ್ಮಾ ನೋಡೋದಕ್ಕೆ ಬಲ್ಕಿ ಆಗಿದ್ರು ಕೂಡ ಸ್ಲಿಪ್ ಮತ್ತು ಕವರ್ನಲ್ಲಿ ಯಾವ ರೀತಿ ಫೀಲ್ಡಿಂಗ್ ಮಾಡ್ತಾರೆ ಅನ್ನೋದನ್ನು ನೀವು ನೋಡಿರ್ತೀರ. ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಹೇಳಲೇಬೇಕು, ದಪ್ಪಗಿದ್ದ ಮಾತ್ರಕ್ಕೆ ಆಟಗಾರರನ್ನು ಫಿಟ್ ಆಗಿಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯೋಯೋ ಟೆಸ್ಟ್ ಪಾಸ್ ಆಗದವರು ಅನ್ಫಿಟ್ ಅಂತ ಅಂದ್ಕೊಂಡ್ರೆ ಕೂಡ ಅದು ತಪ್ಪಾಗುತ್ತೆ. ಯೋಯೋ ಟೆಸ್ಟ್ ಅನ್ನೋದು ಫಿಟ್ನೆಸ್ ಅನ್ನು ಅಳೆಯೋ ಒಂದು ಪ್ಯಾರಾಮೀಟರ್ ಅಷ್ಟೇ. ಯೋಯೋ ಟೆಸ್ಟ್ ಪಾಸ್ ಆದರೆ ಆತನ ಫಿಟ್ನೆಸ್ ಸ್ಟ್ಯಾಂಡರ್ಡ್ ಟಾಪ್ ಕ್ಲಾಸ್ ಆಗಿದೆ ಅಂತಲೇ ಅರ್ಥ. ಹಾಗಂತ ಆತ ಫಿಟ್ನೆಸ್ಸೇ ಮೇಂಟೈನ್ ಮಾಡಿಲ್ಲ, ಅನ್ಫಿಟ್ ಪ್ಲೇಯರ್ ಅಂತ ಹೇಳೋಕ್ಕಾಗೋದಿಲ್ಲ. ಫಿಟ್ನೆಸ್ ವಿಚಾರದಲ್ಲಿ ಯೋಯೋ ಟೆಸ್ಟ್ ಅನ್ನೋದು ಬೆಂಚ್ ಮಾರ್ಕ್ ಅಲ್ಲ, ಜಸ್ಟ್ ಎ ಪ್ಯಾರಾಮೀಟರ್. ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರೂ ಕೂಡ ಟೀಮ್ ಇಂಡಿಯಾದ ಬೆಸ್ಟ್ ಪ್ಲೇಯರ್ಸ್, ಇಬ್ಬರೂ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾನೆ ಇದ್ದಾರೆ. ಆದರೆ ರೋಹಿತ್ ಮತ್ತು ಕೊಹ್ಲಿ ಫಿಟ್ನೆಸ್ ವಿಚಾರದಲ್ಲಿ ಇಲ್ಲಿ ಒಂದು ವಿಚಾರವನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತೆ, ರೋಹಿತ್ ಶರ್ಮಾಗಿಂತ ವಿರಾಟ್ ಕೊಹ್ಲಿ ಹೆಚ್ಚು ಅಥ್ಲೆಟಿಕ್ ಆಗಿದ್ದಾರೆ. ಇದೇ ಕಾರಣಕ್ಕೆ ಇಂಪಾರ್ಟೆಂಟ್ ಮ್ಯಾಚ್ಗಳ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಹೆಚ್ಚಾಗಿ ಬೌಂಡ್ರಿ ಲೈನ್ ಬಳಿ ಫೀಲ್ಡಿಂಗ್ ಮಾಡ್ತಾರೆ.
ಬೌಂಡ್ರಿ ಲೈನ್ ಬಳಿ ಫೀಲ್ಡಿಂಗ್ ಮಾಡಬೇಕು ಅನ್ನೋದಾದ್ರೆ ಹೆಚ್ಚು ಅಥ್ಲೆಟಿಕ್ ಆಗಿರಬೇಕಾಗುತ್ತೆ. ಹೀಗಾಗಿ ಓವರ್ ಆಲ್ ಆಗಿ ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ರೋಹಿತ್ ಶರ್ಮಾಗಿಂತಲೂ ವಿರಾಟ್ ಕೊಹ್ಲಿ ಒಂದು ಸ್ಟೆಪ್ ಮುಂದೆ ಇದ್ದಾರೆ ಅನ್ನೋದು ಕೂಡ ಸತ್ಯ. ಹಾಗಂತ ಕ್ರಿಕೆಟ್ನಲ್ಲಿ ಕೇವಲ ಫಿಟ್ನೆಸ್ ಒಂದೇ ಇಂಪಾರ್ಟೆಂಟ್ ಆಗೋದಿಲ್ಲ, ಸಿಕ್ಸ್ ಪ್ಯಾಕ್ ಮಾಡಿಕೊಂಡ್ರೆ ಅದು ಯೂಸ್ ಆಗಲ್ಲ, ಸ್ಕಿಲ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಎಷ್ಟೇ ಫಿಟ್ ಆಗಿದ್ರೂ ಸ್ಕಿಲ್ ಇಲ್ಲ ಅಂದರೆ ನೋ ಯೂಸ್. ರೋಹಿತ್ ಶರ್ಮಾ ಫಿಟ್ನೆಸ್ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳಾಕೋಕೆ ಕಾರಣ ಇಷ್ಟೆ, ವಿಜುವಲಿ ರೋಹಿತ್ ಶರ್ಮಾ ಫಿಟ್ನೆಸ್ ನಮಗೆ ಕಾಣೋದಿಲ್ಲ, ವಿರಾಟ್ ಕೊಹ್ಲಿಯ ಫಿಟ್ನೆಸ್ ವಿಜುವಲಿ ಕಾಣಿಸುತ್ತೆ. ವಿರಾಟ್ ಕೊಹ್ಲಿಯನ್ನು ನೋಡಿದ ಕೂಡಲೇ ತುಂಬ ಫಿಟ್ ಆಗಿದ್ದಾರೆ ಅಂತ ಅನಿಸುತ್ತೆ, ಆದರೆ ರೋಹಿತ್ ಶರ್ಮಾ ಬಲ್ಕಿ ಆಗಿರೋದ್ರಿಂದ ಅವರ ಫಿಟ್ನೆಸ್ ಬಗ್ಗೆ ಡೌಟ್ ಬರುತ್ತೆ. ಆಗಿರೋದಿಷ್ಟೆ. ಇನ್ನು ರೋಹಿತ್ ಶರ್ಮಾ ಯಾವಾಗಲೂ ಸ್ವಲ್ಪ ಲೇಜಿ ಪರ್ಸನ್, ಅಂದರೆ ಗ್ರೌಂಡ್ನಲ್ಲಿ ಅಲ್ಲ, ಈಗ ಪೆವಿಲಿಯನ್ನಲ್ಲಿದ್ದಾಗ ಅಥವಾ ಔಟ್ ಸೈಡ್ ಎಲ್ಲ ನೀವು ಗಮನಿಸಿರ್ಬೋದು, ರೋಹಿತ್ ಶರ್ಮಾ ಕುಳಿತುಕೊಳ್ಳೋ ಶೈಲಿ, ಬಾಡಿ ಲ್ಯಾಂಗ್ವೇಜ್ ಇವೆಲ್ಲ ಸ್ವಲ್ಪ ಲೇಜಿಯಾಗಿ ಕಾಣಿಸುತ್ತೆ. ಈ ಕಾರಣಕ್ಕಾಗಿಯೂ ರೋಹಿತ್ ಶರ್ಮಾ ಫಿಟ್ ಆಗಿಲ್ಲ ಅಂತ ಅನಿಸ್ಬಹುದು. ಆ್ಯಕ್ಚುಲಿ ಹುಸೇನ್ ಬೋಲ್ಟ್ ಕೂಡ ಜನರಲಿ ತುಂಬ ಲೇಜಿ ಪರ್ಸನ್, ಟ್ರ್ಯಾಕ್ಗೆ ಇಳಿದ್ರೆ ಹುಸೇನ್ ಬೋಲ್ಟ್ ಏನು ಅಂತ ನಿಮಗೆ ಗೊತ್ತೇ ಇದೆ. ರೋಹಿತ್ ಶರ್ಮಾ ಕೂಡ ಇದೇ ರೀತಿ, ಒಂದು ವೇಳೆ ರೋಹಿತ್ ಶರ್ಮಾ ಫಿಟ್ ಆಗಿಲ್ಲದೇ ಇರ್ತಿದ್ರೆ ಒಂಡೇನಲ್ಲಿ 3 ಬಾರಿ 100 ಹೊಡೆಯೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಲಾಂಗ್ ಇನ್ನಿಂಗ್ಸ್ ಆಡಬೇಕು ಅನ್ನೋದಾದರೆ ಅಫ್ಕೋರ್ಸ್ ಹಿ ಹ್ಯಾಸ್ ಟು ಬಿ ಫಿಟ್. ಇನ್ನು ಟೆಸ್ಟ್ ಮ್ಯಾಚ್ಗಳಲ್ಲೂ ಕೂಡ ಅಷ್ಟೇ, ರೋಹಿತ್ ಶರ್ಮಾ ಲಾಂಗ್ ಇನ್ನಿಂಗ್ಸ್ಗಳನ್ನು ಆಡ್ತಾರೆ. ಒಬ್ಬ ಟೆಸ್ಟ್ ಪ್ಲೇಯರ್ ಅಂದರೆ ಆತ ಅಫ್ಕೋರ್ಸ್ ಫಿಟ್ ಆಗಿರಲೇಬೇಕಾಗುತ್ತೆ, ಫಿಟ್ನೆಸ್ ಇಲ್ಲ ಅಂದರೆ ಅಂಥ ಲಾಂಗ್ ಇನ್ನಿಂಗ್ಸ್ಗಳನ್ನು 5 ದಿನಗಳ ಕಾಲ ಆಡೋಕ್ಕೆ ಸಾಧ್ಯವೇ ಇಲ್ಲ. ಇದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಹೇಳಲೇಬೇಕು. ಇನ್ಜಮಾಮ್ ಉಲ್ ಹಕ್ ಆಗಲಿ, ಅರವಿಂದ ಡಿಸಿಲ್ವಾ ಆಗಲಿ, ಅಥವಾ ರಿಷಬ್ ಪಂತ್ರನ್ನೇ ತಗೊಳ್ಳಿ, ಇವರೆಲ್ಲ ಕೂಡ ಬಾಡಿ ಲ್ಯಾಂಗ್ವೇಜ್ನಲ್ಲಿ ತುಂಬ ಬಲ್ಕಿ ಆಗಿದ್ರು, ಆದರೆ ಇವರ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಯಾವ ರೀತಿ ಆಡ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ. ಎಲ್ಲರೂ ಕೂಡ ಟಾಪ್ ಕ್ಲಾಸ್ ಕ್ರಿಕೆಟರ್ಸ್. ಇನ್ಜಮಾಮ್ ಉಲ್ ಹಕ್ ಅಂತೂ ಔಟೇ ಆಗ್ತಾ ಇರಲಿಲ್ಲ. ಇನ್ಜಮಾಮ್ ಉಲ್ ಹಕ್ ಅಷ್ಟೊಂದು ದಡೂತಿ ದೇಹ ಹೊಂದಿದ್ರೂ ಕೂಡ ಅವರ ಪರ್ಫಾರ್ಮೆನ್ಸ್ ಮೇಲೆ, ಅವರ ಬ್ಯಾಟಿಂಗ್ ಮೇಲೆ ಅದು ಯಾವ ರೀತಿಯಲ್ಲೂ ಎಫೆಕ್ಟ್ ಆಗಿರಲಿಲ್ಲ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಆಗ್ತಾ ಇತ್ತು, ಆದರೆ ಒಬ್ಬ ಕ್ರಿಕೆಟರ್ ಆಗಿ, ಒಬ್ಬ ಪ್ರೊಫೆಷನಲ್ ಕ್ರಿಕೆಟರ್ ಆಗಿ ಅವರಿಗೆ ತಮ್ಮ ಕೆರಿಯರ್ಗೆ ಅವರ ಫಿಟ್ನೆಸ್ ಯಾವುದೇ ಡ್ಯಾಮೇಜ್ ಆಗಿರಲಿಲ್ಲ. ಇನ್ನು ಮತ್ತೆ ರೋಹಿತ್ ಶರ್ಮಾ ವಿಚಾರಕ್ಕೆ ಬರೋದಾದರೆ ಅವರ ಫಿಟ್ನೆಸ್ ಏನು ಅನ್ನೋದನ್ನು ಅವರು ಆಡಿರೋ ಇನ್ನಿಂಗ್ಸ್ಗಳಿಂದಲೇ ಅರ್ಥ ಮಾಡ್ಕೊಳ್ಬಹುದು. ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಡುವೆ ಫಿಟ್ನೆಸ್ ವಿಚಾರವಾಗಿ ಕಂಪ್ಯಾರಿಸನ್ ಮಾಡೋದ್ರಲ್ಲಿ ಕೂಡ ಯಾವುದೇ ಅರ್ಥ ಇಲ್ಲ. ರೋಹಿತ್ ಫಿಟ್ ಆಗಿಲ್ಲ ಅಂತ ಕೊಹ್ಲಿ ಫ್ಯಾನ್ಸ್ ಟಾರ್ಗೆಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಎಲ್ಲರ ಬಾಡಿ ನೇಚರ್ ಕೂಡ ಒಂದೇ ರೀತಿ ಇರೋದಿಲ್ಲ. ಜೀನ್ನಿಂದಾಗಿಯೇ ಕೆಲವರ ದೇಹ ದಪ್ಪಗಿರುತ್ತೆ, ಇನ್ನು ಕೆಲವರು ಸ್ಲಿಮ್ ಆಗಿರ್ತಾರೆ. ಹೀಗಾಗಿ ಸ್ಲಿಮ್ ಆಗಿದ್ದ ಮಾತ್ರಕ್ಕೆ ಆತ ಫಿಟ್ ಅಂತಾನೂ ಹೇಳೋಕ್ಕಾಗೋದಿಲ್ಲ, ದಪ್ಪಗಿದ್ದ ಮಾತ್ರಕ್ಕೆ ಆತ ಅನ್ಫಿಟ್ ಅಂತಾನೂ ಹೇಳೋಕ್ಕಾಗೋದಿಲ್ಲ. ಇನ್ನು ಕೇವಲ ಫಿಸಿಕಲಿ ಫಿಟ್ ಆಗಿದ್ರಷ್ಟೇ ಸಾಕಾಗೋದಿಲ್ಲ, ಮೆಂಟಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ರೋಹಿತ್ ಶರ್ಮಾ ಮೆಂಟಲಿ ತುಂಬಾ ಸ್ಟ್ರಾಂಗ್ ಪರ್ಸನ್. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಇಷ್ಟೇ, ರೋಹಿತ್ ಶರ್ಮಾ ಫಿಟ್ನೆಸ್ ಮೇಂಟೈನ್ ಮಾಡಿಲ್ಲ, ಫ್ಯಾಟ್ ಬಾಯ್, ಅನ್ಫಿಟ್ ಕ್ರಿಕೆಟರ್ ಅಂತ ಯಾರಾದರೂ ಅಂದ್ಕೊಂಡಿದ್ರೆ, ಜೊತೆಗೆ ಟ್ರೋಲ್ ಮಾಡೋರು, ರೋಹಿತ್ ಫಿಟ್ನೆಸ್ ಸೀಕ್ರೆಟ್ ಏನು ಅನ್ನೋದನ್ನು ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು. ರೋಹಿತ್ ಫಿಟ್ನೆಸ್ ಬಗ್ಗೆ ನಿಮಗೆ ಏನನ್ಸುತ್ತೆ? ಟೀಮ್ ಇಂಡಿಯಾದ ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್ ಕೋಚ್ ಆಗಿದ್ದಂತಹ ಅಂಕಿತ್ ಕಲಿಯಾರ್ ಹೇಳಿದಂತೆ ರೋಹಿತ್ ಶರ್ಮಾ ಕೂಡ ವಿರಾಟ್ ಕೊಹ್ಲಿಯಷ್ಟೇ ಫಿಟ್ ಆಗಿದ್ದಾರೆ ಅನ್ನೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.